ಬೆಂಗಳೂರಿನಲ್ಲಿಂದು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಕುರಿತ ಜಾಗತಿಕ ಸಮಾವೇಶ ಆಯೋಜಿಸಲಾಗಿದೆ. ಸಮಾವೇಶ ಉದ್ದೇಶಿಸಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್, ಆರ್ಬಿಐನ 90ನೇ ವರ್ಷಾಚರಣೆಯಲ್ಲಿದ್ದು ಈ ಸಂದರ್ಭದಲ್ಲಿ ತಂತ್ರಜ್ಞಾನ ಅಡಕಗೊಳಿಸಲು ಆದ್ಯತೆ ನೀಡಲಾಗಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ದೊರೆತಿದ್ದು ಕೇಂದ್ರೀಯ ಬ್ಯಾಂಕಿಂಗ್ ವಲಯದಲ್ಲಿ ಡಿಜಿಟಲೀಕರಣದಿಂದ ಸಾಕಷ್ಟು ಅನುಕೂಲಗಳಾಗಿವೆ. ಡಿಜಿಟಲ್ ಹಣ, ಡಿಜಿಟಲ್ ಪಾವತಿ, ಯುಪಿಐ, ಆಧಾರ್ ಆಧಾರಿತ ಹಣಕಾಸು ವ್ಯವಸ್ಥೆಗಳನ್ನು ಜಾರಿಗೊಳಿಸಲಾಗಿದೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಅನ್ವೇಷಣೆ ಅಗತ್ಯವಾಗಿದ್ದು ಇದರಿಂದ ಅಧಿಕ ಪ್ರಮಾಣದ ಹೂಡಿಕೆಗೆ ರಹದಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ G20 ಕಾರ್ಯಪಡೆಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕುರಿತಾದ ಅಂತಿಮ ವರದಿಯನ್ನು ಈ ವರ್ಷದ July 15ರಂದು ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಸೂಚಿಸಲಾದ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಭಾರತ ಮೂಲಸೌಕರ್ಯ ಉತ್ತೇಜನಕ್ಕೆ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಮಾಡೆಲ್ ವೇರ್ ಇನ್ ದ ಬೇಸಿಕ್ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಇಸ್ ದ ಟೆಕ್ನಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಬಿಲ್ಟ್ ಆಪರೇಟೆಡ್ ಅಂಡ್ ಮ್ಯಾನೇಜ್ಡ್ ಇನ್ ದ ಪಬ್ಲಿಕ್ ಸೆಕ್ಟರ್. While the private sector accesses the DPI to create innovative customer-facing services and products. The advantage of developing DPI in the public sector is that typically the private sector would be averse to capital investment to create infrastructure with uncertain returns. Privately created infrastructure may not also be amenable to democratized access or interoperability. The unique approach of India is therefore conducive for designing services and products which are competitive in the open market. In the area of finance, systems that facilitate digital payments, digital money, digital identity, and digital processes are the key components of DPI.